ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಡೌನ್ಸ್ ಸಿಂಡ್ರೋಮ್ ಸಮಸ್ಯೆ ಅಥವಾ ಡೌನ್ಸ್ ಸಿಂಡ್ರೋಮ್ ಎಂದರೇನು ಮತ್ತು ಆ ಥರದ ಮಕ್ಕಳಿದ್ದರೆ ಅವ್ರಿಗೇನು ತೊಂದರೆಗಳಿರುತ್ತೆ, ಅವ್ರನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಡೌನ್ ಸಿಂಡ್ರೋಮ್ ಎನ್ನುವುದು ಒಂದು ಕ್ರೋಮೋಸೋಮಲ್ ಕಾಯಿಲೆ, ಅಂದರೆ ಇದು ಜನ್ಮದತ್ತವಾಗಿ ಬರ್ತಕ್ಕಂಥ ಕಾಯಿಲೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಗು ಬ್ಲೂ ಪ್ರಿಂಟ್ 23 ತಂದೆಯಿಂದ ಬರುತ್ತೆ, 23 ತಾಯಿಯಿಂದ ಬರುತ್ತೆ. ಸೊ ಟೋಟಲ್ 46 ಕ್ರೋಮೋಸೋಮ್ಸ್ ಆ ಒಂದು ಮಗು ಯಾವ ಥರ ಇರಬೇಕು ಅಂತ ಡಿಸೈಡ್ ಮಾಡುತ್ತೆ. ಅದೇ ಜೀನ್ಸ್, ಬ್ಲೂ ಪ್ರಿಂಟ್ ಆಫ್ ಅವರ್ ಬಾಡಿ. ಸೊ ಈ 46 ವರ್ಣತಂತುಗಳಿಂದ ಒಂದು ಮಗು ಬೆಳೆಯುತ್ತೆ. ಆದರೆ ಈ ಡೌನ್ ಸಿಂಡ್ರೋಮಲ್ಲಿ ಏನಾಗುತ್ತೆ, ಟ್ರೈಸೋಮಿ 21 ಆಗುತ್ತೆ. ಟ್ರೈಸೋಮಿ 21 ಅಂದರೆ ತಾಯಿಯಿಂದ ಒಂದು ತಂದೆಯಿಂದ ಒಂದು ಪೇರ್ ಬರ್ತಾ ಇರುವಾಗ 23 23 ಆ 21ನೇ ವರ್ಣತಂತು ಅಥವಾ ಕ್ರೋಮೋಸೋಮು ಯಾರಾದರೂ ಒಬ್ಬರಿಂದ ಡಬಲ್ ಬಂದುಬಿಡುತ್ತೆ. ಅಂದರೆ ಮಗುವಿನಲ್ಲಿ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮು 46 ಬದಲಿ 47 ಇರುತ್ತೆ. ಇದು 21ನೇ ವರ್ಣತಂತುವಿನಿಂದ ಆಗ್ತಕ್ಕಂಥ ತೊಂದರೆ. ಅದಕ್ಕೆ ಅದನ್ನು ಇಂಗ್ಲೀಷ್ನಲ್ಲಿ ಟ್ರೈಸೋಮಿ 21 ಎಂದು ಕರೆಯುತ್ತಾರೆ. ಸೊ ಈ ಥರದ ಮಗು ಅದರ ಬ್ಲೂ ಪ್ರಿಂಟು ಸಾಧಾರಣ ಮಗುವಿನಿಗಿಂತ ಬದಲಿಯಾಗಿಬಿಡುತ್ತೆ. ಯಾಕಂದರೆ ಎಲ್ಲರಿಗೂ 46 ವರ್ಣತಂತುವಿನಿಂದ ಬ್ಲೂ ಪ್ರಿಂಟ್ ಇದ್ದರೆ ಇದಕ್ಕೆ 47 ವರ್ಣತಂತುವಿನಿಂದ ಬ್ಲೂ ಪ್ರಿಂಟ್ ಇರುತ್ತೆ. ಆದರೂ ನೀವು ಕೇಳ್ಬೋದು, ಒಂದು ಎಕ್ಸ್ಟ್ರಾ ಇದೆಯಲ್ಲ, ಇನ್ನೂ ಚೆನ್ನಾಗಿರಬೇಕಲ್ಲ ಮಗು ಅಂತ. ಇಲ್ಲ, ಆ ಥರ ಆಗಲ್ಲ. ಇಲ್ಲಿ ಅತಿ ಆದರೆ ಅಮೃತನೋ ವಿಷಯ ಅನ್ನೋ ಥರ ಆಗುತ್ತೆ. 46 ಇರಬೇಕು ಮನುಷ್ಯನಿಗೆ ಅಂದರೆ 46 ಇರಬೇಕು, 47 48 ಈ ಥರ ಎಲ್ಲ ಎಕ್ಸ್ಟ್ರಾ ಇದ್ದರೆ ಪ್ರಯೋಜನಕ್ಕೆ ಬರೋಲ್ಲ. ಹಾಂ, ಸೊ ಈ ಥರ ಆಗಿರೋದ್ರಿಂದ ಮಗುಗೆ ಏನೇನು ಸಮಸ್ಯೆ ಕಾಣುತ್ತೆ ಅಂತ ಕಂಡುಹಿಡಿಯೋಣ. ಸೊ ಮಗುಗೆ ಸ್ಕ್ಯಾನ್ ಮಾಡಿ ಇದನ್ನ ಪತ್ತೆ ಹಚ್ಬೋದು. ಇದಕ್ಕೆ ಯಾವ ತಂದೆ ತಾಯಿಗಳಿಗೆ ಈ ಥರದ ಮಗು ಆಗ್ಬೋದು ಅಂತ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ. ಅಂದರೆ ಯಾವ ತಾಯಿ ಮೊದಲು ಗರ್ಭಧರಿಸಿದಾಗ 35 ವರ್ಷದ ನಂತರ ಪ್ರಥಮ ಬಾರಿಗೆ ಗರ್ಭಧರಿಸ್ತಾರೆ ಅವರಿಗೆ, ಮತ್ತು ಈವನ್ ಎರಡನೇ ಸರಿ ಮೂರನೇ ಸರಿ ಗರ್ಭಧರಿಸಿದಾಗೂ ತಾಯಿಗೆ 36 ವಯಸ್ಸಾಗಿತ್ತಪ್ಪ ಆಗಲಿ ಅಂತ ಅಂದರೆ ಆ ಥರದವ್ರಿಗೆ, ಮತ್ತು ಕೆಲವು ಕಂಡೀಷನಲ್ಲಿ ತಂದೆಗಳಿಗೂ ವಯಸ್ಸು ಜಾಸ್ತಿ ಆಗಿತ್ತಂದರೆ ಆವಾಗೂ ಈ ಕಂಡೀಷನ್ ಬರುವ ಸಾಧ್ಯತೆ ಹೆಚ್ಚು. ಆದರೆ ತಂದೆ ವಯಸ್ಸಿಗಿಂತ ಇಲ್ಲಿ ತಾಯಿ ವಯಸ್ಸು ಇಂಪಾರ್ಟೆಂಟ್. ಅವರಿಗೆ 35 ವರ್ಷ ವಯಸ್ಸಾಗಿತ್ತು, 35 ವರ್ಷ ಆದಮೇಲೆ ತಾಯಿ ಮೊದಲ ಬಾರಿಗೆ ಪ್ರೆಗ್ನೆಂಟ್ ಆಗ್ತಾರೆ ಅಂದರೆ ಅಂಥವರಲ್ಲಿ ಕಂಡು ಬರೋದು ತುಂಬ ಹೆಚ್ಚು. ಅದಾದಮೇಲೆ ಕೆಲವು ಸಾರಿ ಅನ್ಎಕ್ಸ್ಪೆಕ್ಟೆಡ್ಲಿ ಬೈ ಮ್ಯುಟೇಷನ್ ಅಂತ ಹೇಳ್ತೀವಿ, ಆ ಥರ ಆಗಿಬಿಟ್ಟು ನಾರ್ಮಲ್ ಕಪಲ್ಸ್ಗೂ ಆಗುತ್ತೆ. ಅಂದರೆ ತಾಯಿಗೆ 20 ವರ್ಷ ವಯಸ್ಸು 25 ವರ್ಷ ವಯಸ್ಸಾಗಿರುತ್ತೆ ಪ್ರೆಗ್ನೆಂಟ್ ಆಗಿ, ಅಂಥರಿಗೂ ದುರದೃಷ್ಟವಶಾತ್ ಅವ್ರ ಅದೃಷ್ಟ ಸರಿ ಇಲ್ಲಾಂದರೆ ಯಾವಾಗಾದರೂ ಒಂದು ಸರಿ ಈ ಥರ ಬರ್ಬೋದು. ಆದರೆ ಭ್ರೂಣಾವಸ್ಥೆಯಲ್ಲಿ ಈ ಕಂಡೀಷನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ. ಇದನ್ನು ಬ್ಲಡ್ ಟೆಸ್ಟಿಂದ, ಕೋರಿಯಾನಿಕ್ ಇಲ್ಲ ಸ್ಯಾಂಪ್ಲಿಂಗ್ ಅಂತ ಅದರಿಂದ, ಮತ್ತು ಅಲ್ಟ್ರಾಸೌಂಡಿಂದ, ಆಮೇಲೆ ಟ್ರಿಪಲ್ ಟೆಸ್ಟ್ ಅಂತ ಅದರಿಂದ, ಆಮ್ನಿಯಾಟಿಕ್ ಫ್ಲೂಯಿಡ್ ಅನಾಲಿಸಿಸ್ ಇದರಿಂದ ಪತ್ತೆ ಹಚ್ಬೋದು. ಅಕಸ್ಮಾತ್ ಪತ್ತೆ ಹಚ್ಚಿ ಈ ಮಗುಗೆ ಮೊದಲೇ ಹೇಳ್ದಂಗೆ ಬೇರೆ ಬೇರೆ ಕಾಯಿಲೆನೂ ಇರ್ತವೆ ಈ ಥರದ ಮಗುಗೆ, ಅವೂ ಇದ್ದಾವೆ. ಹುಟ್ಟಿದ್ರೂ ಈ ಮಗು ಬದುಕೊಳ್ಳೆ ಚಾನ್ಸ್ ಕಮ್ಮಿ ಅಂತ ಗೊತ್ತಾದರೆ ತಂದೆ ತಾಯಿಗಳ ಜೊತೆ ತಜ್ಞ ವೈದ್ಯರು ಡಿಸ್ಕಸ್ ಮಾಡಿಬಿಟ್ಟು ಮಗು ಬೇಡ ಅಂದರೆ ಅವರು ತೆಗೆಸಾಕ್ಬೋದು. ಆ ಥರ ತೀವ್ರತರವಾದ ಸಮಸ್ಯೆ ಅಲ್ಲ, ಅವ್ರಿಗೆ ಮಕ್ಕಳೇ ಆಗಿಲ್ಲ, ಇದೇ ಫಸ್ಟ್ ಮಗು, ಅವ್ರಿಗೆ ಮಗು ಬೇಕೇ ಬೇಕಂದರೆ ಗರ್ಭವನ್ನು ಮುಂದುವರಿಸಿ ಈ ಹೆರಿಗೆಯನ್ನು ಮಾಡಿಸ್ಕೋಬೋದು. ಈ ಕಾಯಿಲೆ ಬಂದ ಮಗು ಹುಟ್ಟಿದಾಗ ಚಿಕ್ಕದಿರ್ಬೋದು, ಅಂದರೆ ತೂಕ ನಾರ್ಮಲ್ ಮಗುದು 2.5 ಕೆಜಿ ಹುಟ್ಟಿದಾಗಿದ್ದರೆ ಇದು ತೂಕದಲ್ಲಿ ಚಿಕ್ಕದಿರ್ಬೋದು, 2.5 ಕೆಜಿಗಿಂತ ಕಮ್ಮಿ ಇರ್ಬೋದು. ಹುಟ್ಟಿದ ತಕ್ಷಣ ಅಳದೆ ಇರ್ಬೋದು. ಇದು ಈ ಮಜಲ್ ಶಕ್ತಿ ಪವರ್ ಏನಿರುತ್ತೆ ಹುಟ್ಟಿದಾಗ ಕಮ್ಮಿ ಇರುತ್ತೆ, ಹೈಪೋಟೋನಿಯಾ ಅಂತ ಹೇಳ್ತೀವಿ. ಈ ಮಗು ಹತ್ರೂ ನಿಧಾನ ಕಳುತ್ತೆ, ವೀಕ್ ಆಗಳುತ್ತೆ, ಕೆಲವು ಸರಿ ಅಳದೆ ಇರ್ಬೋದು. ಆವಾಗ ಮಕ್ಕಳು ತಜ್ಞರು ಅಲ್ಲೇ ಇರ್ತಾರೆ, ಅವ್ರ ಮಗು ಉಸಿರಾಡೋಕ್ಕೆ ಸಹಾಯ ಮಾಡಿಕೊಡ್ತಾರೆ.
ಅದೆಲ್ಲ ಆದಮೇಲೆ ನೋಡಿದರೆ ಮಗು ನಾಲಿಗೆ ದೊಡ್ಡದಿರುತ್ತೆ, ಬಾಯಿ ಚಿಕ್ಕದಿರುತ್ತೆ, ಅದಕ್ಕೆ ನಾಲಿಗೆ ಹೊರಗೆ ಬಾಯಿಂದ ಚಾಚ್ದಂಗೆ ಇರುತ್ತೆ, ಯಾವಾಗಲೂ ಬಾಯಿ ತಕೊಂಡು ನಾಲಿಗೆ ಚಾಚ್ದಂಗೆ ಕಾಣುತ್ತೆ. ಮತ್ತು ಜಾಸ್ತಿ ಬೇರೆ ಮಗು ಥರ ಆ್ಯಕ್ಟಿವ್ ಇರಲ್ಲ, ಸುಮ್ಮನೆ ಮಲಗಿರುತ್ತೆ. ನೀವಾಗಿ ಎಳಿಸಿ ಹಾಲು ಕುಡಿಸಿದ್ರೆ ಕುಡಿಯುತ್ತೆ, ಇಲ್ಲ ಅಂದ್ರಿಲ್ಲ. ಮತ್ತು ಅದ್ರ ಕಣ್ಣುಗಳು ಒಂಥರ ಕ್ರಾಸ್ ಆಗಿದ್ದಂಗೆ ಕಾಣುತ್ತೆ. ಕೈ ನೋಡಿದಾಗ ಕೈನಾಗೆ ನಮಗೆಲ್ಲ ಹಸ್ತರೇಖೆ ಅಂತ ಏನು ಹೇಳ್ತವೆ, ಅದು ಮೂರು ಇದ್ದರೆ ಈ ಮಗುಗೆ ಒಂದೇ ಒಂದು ಅಡ್ಡಡ್ಡಾಗಿರುತ್ತೆ ಎರಡು ಕೈಯಲ್ಲಿ. ಆಮೇಲೆ ಕಾಲು ಬೆರಳುಗಳು ನೋಡಿದರೆ ಹೆಬ್ಬೆರಳು ಮತ್ತು ಚಿಕ್ಕ ಎರಡನೇ ಬೆರಳು ನಡುವೆ ತುಂಬ ಗ್ಯಾಪ್ ಇರುತ್ತೆ. ಪಾದದಲ್ಲಿ ಹೆಬ್ಬೆರಳು ಮತ್ತು ಚಿಕ್ಕ ಬೆರಳಲ್ಲಿ ಏನು ಗ್ಯಾಪ್ ಇರುತ್ತೆ ಅದರಲ್ಲಿ ಒಂದು ಗೆರೆ ಥರ, ಕೈಯಲ್ಲಿ ಹೆಂಗೆ ಹಸ್ತ ರೇಖೆ ಇರುತ್ತೆ ಹಂಗೆ ಕಾಲಲ್ಲಿ ಒಂದೇ ಒಂದು ರೇಖೆನೂ ಇರ್ಬೋದು. ಸೊ ಇವೆಲ್ಲ ಲಕ್ಷಣಗಳು ಮಗು ಹುಟ್ಟಿದಾಗಲೇ ಕಂಡು ಬರ್ಬೋದು. ಸೊ ಇದೆಲ್ಲ ಆದಮೇಲೆ ಮತ್ತು ಆ ಮಗುಗೆ ಈ ಕಂಜೆನಿಟಲ್ ಬರ್ತ್ ಡಿಫೆಕ್ಟ್ಸ್ ಅಂತ ಮೊದಲೇ ಹೇಳಿದ್ದೆ ನಾನಲ್ಲೇ, ನ್ಯೂನೇಟಲ್ ಸ್ಕ್ರೀನಿಂಗ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿರಿ. ಆಮೇಲೆ ಕಂಜೆನಿಟಲ್ ಬರ್ತ್ ಡಿಫೆಕ್ಟ್ಸ್ ಅಂದರೆ ಮಗುವಾಗಿ ಹುಟ್ಟಿದಾಗಲೇ ಮಗುಗೆ ಏನೇನು ಸಮಸ್ಯೆ ಕಾಣ್ಬೋದು ಅಂತಲೂ ಮಾಡಿದ್ದೀನಿ, ಆ ವಿಡಿಯೋನೂ ನೋಡಿರಿ. ಸೊ ಈ ಥರದ ಮಕ್ಕಳಲ್ಲಿ ಕಂಜೆನಿಟಲ್ ಬರ್ತ್ ಡಿಫೆಕ್ಟ್ಸು ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಹಾರ್ಟ್ ಪ್ರಾಬ್ಲಮ್ಸ್, ASD, AVSD ಅಂತ ಇದರಲ್ಲಿ ಪ್ಯೂರ್ ಇಂಪ್ಯೂರ್ ಬ್ಲಡ್ ಮಿಕ್ಸ್ ಆಗೋ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಪ್ರಾಬ್ಲಮ್ ಇರ್ಬೋದು. ಆಮೇಲೆ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇರ್ಬೋದು. ಮತ್ತು ಹುಟ್ಟಿದಾಗ ಹೈಪೋಗ್ಲೈಸಿಮಿಯಾ, ಹೈಪೋಕ್ಯಾಲ್ಸಿಮಿಯಾ ಪ್ರಾಬ್ಲಮ್ನು ಇರ್ಬೋದು. ಮತ್ತು ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು. ಮತ್ತು ಇವರಿಗೆ ದೊಡ್ಡವರಾದಮೇಲೆ ಬ್ಲಡ್ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಅಂತ ಸ್ಟಡೀಸ್ ಎಲ್ಲ ಗೊತ್ತಾಗಿದೆ. ಸೊ ಇವೆಲ್ಲ ಪ್ರಾಬ್ಲಮ್ಗಳು ಇರ್ಬೋದು, ಮತ್ತು ಇಲ್ಲದೇನು ಇರ್ಬೋದು. ಇದು ಗಂಡು ಮಗು ಮತ್ತು ಹೆಣ್ಣು ಮಗು ಇಬ್ರಿಗೂ ಬರುತ್ತಿದೆ. ಇದೇನು ಗಂಡು ಮಕ್ಕಳಿಗೆ ಅಷ್ಟೇ ಬರುತ್ತೆ, ಹೆಣ್ಮಕ್ಳಿಗೆ ಬರುತ್ತೆ ಅಂತ ಇಲ್ಲ, ಯಾವ ಪಾಪ ಆದರೂ ಬರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇವರಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಕೆಲವರಿಗೆ ಬುದ್ಧಿಶಕ್ತಿ ಅಬೋ 80 ಇರುತ್ತೆ, IQ ಅಂತ ಏನು ಹೇಳ್ತೀವಲ್ಲ, ಇಂಟೆಲಿಜೆನ್ಸ್ ಕ್ವೋಷಂಟ್, ಇನ್ನಿದ್ದವರಿಗೆಲ್ಲ 80 ಕಮ್ಮಿ ಇರುತ್ತೆ. ಸೊ ಆದುದರಿಂದ ಈ ಮಗು ಹುಟ್ಟಿದ ಮೇಲೆ ತಜ್ಞ ವೈದ್ಯರ ಬಳಿ ಪದೇ ಪದೇ ಭೇಟಿಗೆ ಹೋಗಬೇಕಾಗುತ್ತೆ. ಮತ್ತು ಅದಕ್ಕೆ ಹಾರ್ಟ್ ಪ್ರಾಬ್ಲಮ್ಮು, ಕರಳ್ ಪ್ರಾಬ್ಲಮ್ಮು ಅವೆಲ್ಲ ಇದ್ದರೆ ಅದಕ್ಕೆ ನೆಸಸರಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಮತ್ತು ಬುದ್ಧಿಶಕ್ತಿ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ. ಬುದ್ಧಿಶಕ್ತಿ ಪರವಾಗಿಲ್ಲ, ಅಬೋ 80 ಇತ್ತಪ್ಪ ಅಂದರೆ ಆ ಮಗು ದೊಡ್ಡದಾದಮೇಲೆ ತನ್ನ ಪಾಡಿಗೆ ತನ್ನ ಬದುಕೊಳ್ಳೋ ಕೆಪಾಸಿಟಿ ಇದೆ ಅಂತ ಅರ್ಥ. ಅಂದರೆ ತನ್ನ ದೈನಂದಿನ ಕಾರ್ಯಗಳು, ದೈನಂದಿನ ಕಾರ್ಯ ಅಂದರೆ ಎದ್ದಾಳೋದು, ಅಲ್ಲುಜ್ಜೋದು, ಶೌಚಾಲಯಕ್ಕೆ ಹೋಗಿ ಬರೋದು, ಶೌಚಾಲಯಕ್ಕೆ ಹೋಗಿ ಬಂದಮೇಲೆ ಕ್ಲೀನಾಗಿ ತೊಳ್ಕೊಳ್ಳೋದು, ಕೈಗಳನ್ನ ತೊಳ್ಕೊಳ್ಳೋದು, ಊಟ ಮಾಡೋದು, ಬಟ್ಟೆ ಹಾಕ್ಕೊಳ್ಳೋದು, ಮತ್ತು ಏನಾದರೂ ಅಲ್ಪ ಸ್ವಲ್ಪ ಸಣ್ಣ ಪ್ರಮಾಣದ ಕೆಲಸಗಳು ಅಂದರೆ ಟೆಕ್ನಿಕಲಿ ಸಿಂಪಲ್ ಇರಬೇಕು. ಫಾರ್ ಎಕ್ಸಾಂಪಲ್ಸ್ ಜೆರಾಕ್ಸ್ ಹೊಡೆಯೋದು, ಇಲ್ಲ ಕೆಲವು ವಸ್ತುಗಳನ್ನ ಇಲ್ಲಿಂದ ಅಲ್ಲಿ ಎತ್ತಿಡೋದು, ಬುಕ್ಕುಗಳನ್ನ ಹೊಂದಿರೋದು ಜೋಡಿಸೋದು, ಈ ಥರದವು ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ಬೋದು. ಇನ್ನು ಕೆಲವರು ಬುದ್ಧಿಶಕ್ತಿ ಕಮ್ಮಿ ಇರೋರು ಲೈಫ್ ಲಾಂಗ್ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಅವರು ದೊಡ್ಡವರಾದಮೇಲೆ ಅವ್ರ ಎತ್ತರನೂ ನಾರ್ಮಲ್ ಇರೋಲ್ಲ, ಸ್ವಲ್ಪ 5 ಕಮ್ಮಿನೇ ಇರ್ತಾರೆ. ಮತ್ತು ಅವ್ರಿಗೆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಾಗೋ ಚಾನ್ಸಸ್ ಕಮ್ಮಿ. ಅಕಸ್ಮಾತ್ ಮದುವೆಯಾಗಿದ್ವಿ ಮಾಡ್ಕೊಂಡ್ರು ಸುಮಾರಾಗಿ ಬುದ್ಧಿಶಕ್ತಿ ಇದೆಯಪ್ಪ, ಅವ್ನ ಕೆಲಸವನ್ನು ಮಾಡ್ಕೊಳ್ತಾನೆ, ಮದುವೆಯಾಗಿದ್ವಿ ಮಾಡ್ತಾನೆ ಅಂತ ಮಾಡಿದರೆ ಅವರಿಗೆ ಮಕ್ಕಳಾಗೋ ಚಾನ್ಸ್ಗಳೆಲ್ಲ ಕಮ್ಮಿ. ಆಗಲ್ಲ, ಮೋಸ್ಟ್ ಆಫ್ ದಿ ಟೈಮ್ಸ್ ಆಗಲ್ಲ. ಇತ್ತೀಚೆಗೆ ತುಂಬ ವೈದ್ಯಕೀಯ ನೆರವಿನಿಂದ ಕೆಲವರಿಗೆ ಆಗಿದೆ, ಅದು ವಿರಳ ಅತಿ ವಿರಳ, ಯೂಶಲಿ ಆಗಲ್ಲ. ಸೊ ಅಂದರೆ ಈ ಡೌನ್ ಸಿಂಡ್ರೋಮ್ ಅಂದರೆ ಒಂದು ವಿಕಲಚೇತನ ಅಥವಾ ಈಗ ಹೇಳ್ದಂಗೆ ದಿವ್ಯಾಂಗ. ಸೊ ಇವರಿಗೆ ಲೈಫ್ ಲಾಂಗ್ ಸಪೋರ್ಟ್ ಬೇಕಾಗುತ್ತೆ ತಂದೆ ತಾಯಿಗಳು. ಇಲ್ಲೇ ನಿಮ್ಮ ದುಷ್ಟ ಚೆನ್ನಾಗಿದ್ದರೆ ಹಾರ್ಟ್ ಪ್ರಾಬ್ಲಮ್ಮು ಯಾವೂ ಇಲ್ಲ ಅಂದರೆ ತನ್ನ ಪಾಡಿಗೆ ತಾನು ಬದುಕೊಳ್ಳೋಷ್ಟು ಶಕ್ತಿ ಇರುತ್ತೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಬುದ್ಧಿಶಕ್ತಿ ಕಮ್ಮಿ ಇದ್ದರೆ ಅವರು ಲೈಫ್ ಲಾಂಗು ಡಿಪೆಂಡೆಂಟಾಗಿ ಬದುಕಲಾಗುತ್ತೆ. ಅವ್ರದ್ದು ಆಯುಷ್ಯನೂ ಸರಾಸರಿ ನಾರ್ಮಲ್ ಜನರಿಗೂ ಕಡಿಮೆ ಇರುತ್ತೆ. 5-6 ಈಗ ಹೇಳಿದ ಹುಟ್ಟಿದಾಗಿಂದ ಬಂದಿರೋ ಕಾಯಿಲೆಗಳಿಂದ ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಅವ್ರು ಬೇಗನೂ ಸಾಯ್ಬೋದು. ಬೇರೆ ಕಾಯಿಲೆಗಳು ಏನೂ ಇಲ್ಲಪ್ಪ ಅಂದ್ರೂ ಯೂಶಲಿ ಅವರು ಸರಾಸರಿ ಆಯಸ್ಸು 40 ಈಗ ಇರೋ ವೈದ್ಯಕೀಯ ಪದ್ಧತಿ ಪ್ರಕಾರ ಅವ್ರನ್ನ ಉಳಿಸ್ಕೊಂಡು ಮಾಡಿ ಎಲ್ಲ ಮಾಡಿದರೂ 40 ಬಂದಿದೆ. ಸೊ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಹಾಕಿ. ಧನ್ಯವಾದಗಳು.